ಸಂಘ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ತರನಾಗಿ ಯಾವ ನಮ್ಮ ಭಾಗಲಕೋಟೆ ಜಿಲ್ಲೆ ಮೊದಲ ತಾಲೂಕಿನ ಯಾವರಿಬಾ ಸುಕ್ಷೇತ್ರ ಬರ್ಗಿ ಗ್ರಾಮದಲ್ಲಿ ವಾಸವಾಗಿರತಕ್ಕಂತ ಯಾವನನ್ನ ಲಕ್ಷ್ಮೀದೇವಿ ಪಾದಕ್ಕಾದರೂ ಕೂಡ ಏನು ಮಾಡಬೇಕು ಅಂತ ಮಾಡಿರಿಪಾ ಶಿರಸಾ ಸಂಘ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸುತ್ತ ಇವತ್ತಿನ ದಿವಸ ಏನಾಗಿದ್ರಿಪಾ ಈ ಗ್ರಾಮದಲ್ಲಿ ಆಗಮಿಸತಕ್ಕಂತ ಎಲ್ಲಾ ದೇವಾದಿ ದೇವತೆಗಳ ಪಾದಕ್ಕಾದರೂ ಕೂಡ ಏನು ಮಾಡಬೇಕು ಅಂತ ಮಾಡಿರಿಪಾ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ನಂದು ಒಂದು ಸಮರ್ಪಿಸುತ್ತ ಅದೇ ತರನಾಗಿ ಇವತ್ತಿನ ದಿವಸ ಹೆಂಗ್ರಿಪಾ ಈ ಲಕ್ಕಪ್ಪಣ್ಣ ಗುಡುಗುಡಿಯವರ ಮನೆಯ ವಾಸ್ತು ನಿಮಿತ್ತವಾಗಿ ಏನು ಮಾಡಿರಿಪಾ ಎರಡು ಕಲಾಗಾಯನ ಸಂಘಗಳನ್ನು ಕೂಡಿಸ್ಯಾರ ಕೂಡಿಸ್ಯಾರಿಪಾ ಅದಕ್ಕೆ ಎರಡು ಕಲಾಗಾಯನ ಸಂಘ ಯಾವ ಊರಿನಿಂದ ಯಾರ್ಯಾರು ಬಂದಾರ ಅನ್ನುವಂತ ಮಾತು ಈಗ ಎಲ್ಲರಿಗೂ ಗೊತ್ತಿರತಕ್ಕಂತ ಮಾತದ ಹೇಳಾರಿಪಾ ಸರ್ಜೋಡಿ ಕಲಾವಂತರು ಅದಕ್ಕೆ ಇವತ್ತಿನ ದಿವಸ ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲ ನನ್ನ ಅಕ್ಕ ತಂಗಿರಿ ಅಣ್ಣ ತಮ್ಮಂದಿರಿಗೂ ಬಂಧು ಬಾಂಧವರಿಗೂ ಕೂಡ ಏನು ಮಾಡ್ಬೇಕ್ರಿಪಾ ಸುತ್ತಮುತ್ತಲಿಂದ ಬಂದಿರತಕ್ಕಂತ ಎಲ್ಲ ಕಲಾವಂತ ಕಲಾಭಿಮಾನಿಗಳಿಗೂ ಕೂಡ ನನ್ನ ಬರ್ಗಿ ಕಲಾ ಸಂಘದಿಂದ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸಿ ಸಮರ್ಪಿಸುತ್ತ ಅದೇ ತರನಾಗಿ ಇವತ್ತಿನ ದಿವಸ ಏನಾಗಿದ್ರಿಪಾ ಈ ಎರಡು ಕಲಾಗಾಯನ ಸಂಘಗಳಿಗೆ ಕಮಿಟಿ ನಿರ್ಣಾಯಕರಾಗಿ ಆಗಮಿಸಿರ್ತಕ್ಕಂತ ಯಾರಿಪಾ ಯಾವ ಯೂಟ್ಯೂಬ್ನಲ್ಲಿ ಖ್ಯಾತಿಯನ್ನು ಪಡೆದು ಯೂಟ್ಯೂಬ್ ಅಣ್ಣ ಅಂತಕ್ಕಂತ ಹೆಸರನ್ನು ಪಡೆದಿರ್ತಕ್ಕಂತ ಇದೇ ಗ್ರಾಮದ ಯಾರಿಪಾ ಇದೇ ಗುಡುಗುಡಿ ಅವರ ಮನೆತನದ ಬೀರಪ್ಪಣ್ಣ ಗುಡುಗುಡಿ ಅವರು ಸಹಿತ ಇವತ್ತಿನ ದಿವಸ ಈ ಎರಡು ಕಲಾಗಾಯನ ಸಂಘಕ್ಕ ನಿರ್ಣಾಯಕರಾಗಿ ಆಗಮಿಸ್ಯಾರ ಬಂದಾರಿಪಾ ಗುರುಜಾದ್ರೂ ನನ್ನ ಮ್ಯಾಲಿನ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸುತ್ತ ಅದಕ್ಕ ಹೆಂಗ್ರಿಪಾ ಕಾಡುವನ್ನ ಹೆಂಗ್ ಹಿರಿಯರು ಒಂದು ಮಾತು ಹೇಳ್ತಾರ ಅಂತ ಕೇಳಿದ್ರ ಏನ್ ಹೇಳಿರಿಪಾ ಮಾತ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲನಂದ್ರೆ ಎಲ್ಲರಿಗೂ ಸಾಹಿತ್ಯ ಒಲದಲ್ಲಿ ಸರ್ವಜ್ಞ ಅನ್ನುವಂತ ಮಾತು ಹೇಳಿದ್ರೆ ಇದೇ ಮಾತು ಯಾಕೆ ಹೇಳಿರಿಪಾ ಯಾಕೆ ಹೇಳ್ರಿ ಕಾಡುವನ್ನ ಅಂತ ಕೇಳಿದ್ರ ಇವತ್ತಿನ ದಿವಸ ಜಗತ್ತಿನಲ್ಲಿ ಎಷ್ಟೋ ಕಲಾವಂತರು ಹುಟ್ಟಿದಾರೆ ಎಷ್ಟೋ ಕಲಾವಂತರು ಸತ್ತಿದಾರ ಆದ್ರೂ ಸಹಿತ ಎಲ್ಲಾ ಕಲಾವಂತರಲ್ಲಿ ಎಲ್ಲಾ ಕಲೆ ಹುಟ್ಟಿಲ್ಲ ಹುಟ್ಟಿಲ್ಲ ಹುಟ್ಟಿದ್ರೆ ಅವರಿಗೆ ಭೂಮಿ ಮೇಲೆ ಜಾಗ ಇಲ್ಲ ಅನ್ನುವಂತ ಮಾತು ಹೇಳಿದ್ರು ಹೇಳಿರಿಪಾ ಮಾತ ಅದಕ್ಕೆ ಇವತ್ತಿನ ದಿವಸ ಏನಾಗಲ್ರಿಪಾ ಹಾಡುವಂತ ಹಾಡಿನಲ್ಲಾಗಲಿ ಬಾರಿಸ್ತಕ್ಕಂತ ವಾದ್ಯದಲ್ಲಾಗಲಿ ಮಾತಾಡ್ತಕ್ಕಂತ ಮಾತಿನಲ್ಲಾಗಲಿ ಕಡೆಶನ್ನ ತಪ್ಪು ತಡೆಗಳಾಗುವುದು ಸಹಜ ತಮ್ಮ ಮನೆಯಲ್ಲಿ ಮಾಡಿದ ಮಕ್ಕಳ ತಪ್ಪನ್ನು ಯಾವ ರೀತಿ ಕ್ಷಮಾಪಣೆ ಮಾಡಿಕೊಂಡು ಹೋಗ್ತೀರಿ ಅದೇ ತರನಾಗಿ ಹತ್ತು ಒಂದು ತನ ಈ ನನ್ನ ಕಲಾಗಾಯನ ಸಂಘವನ್ನು ಜಕ್ಕೊಂಡು ಹೋಗ್ಬೇಕು ಅಂತ ಕೇಳಿಕೊಂಡು ಅದೇ ತರನಾಗಿ ಸರ್ಜುಡಿ ಕಲಾವಂತರಲ್ಲ ಆದ್ರೆ ಕೇಳಿಕೊಂಡ ನನ್ನ ಕಲಾ ಸಂಘನ ಹೊತ್ತೊಂಡನ್ನ ಜಕ್ಕೊಂಡು ಅವರಂತ ಎಲ್ಲರಿಗೂ ಕೈ ಮುಗಿದು ಕೇಳಿಕೊಂಡ್ರಿಪ್ಪ ಬಹಳ ಮಾತಾಡೋದು ಬೇಡ ಕಡೆಶನ ಅದಕ್ಕೆ ಪ್ರಥಮದಲ್ಲಿ ಬಂದ ಯಾವ ನನ್ನ ದೇವಿ ಸ್ತೋತ್ರವನ್ನು ಮಾಡಿಕೊಂಡು ಮಾಡಿಕೊಂಡು ನನ್ನ ದೇವಿ ಬಂದಿರತಕ್ಕಂತ ದುಷ್ಟರನ್ನ ಸಂಹಾರ ಮಾಡಿ ಸಂಹಾರ ಮಾಡಿ ಈ ಜಗತ್ತಿಗೆ ಶಾಂತಿಯನ್ನು ಕೊಟ್ಟಿರ್ತಕ್ಕಂತ ದೇವಿಯನ್ನು ಇವತ್ತಿನ ದಿವಸ ನಾವು ಆದ್ರೂ ಕೂಡ ನೆನಕೊಂಡು ಬಂದಿದ್ದಾಗಿದೆ ಕಡೆಶನ ಆಗ್ಯದ್ರಿಪ್ಪ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಶಾಂತಿ ಅನ್ನೋದು ಮೊದಲು ಬೇಕಾಗ್ತದ ಯಾಕಂದ್ರ ಇವತ್ತಿನ ದಿವಸ ಒಂದು ಕಾರ್ಯಕ್ರಮ ನಡಿಬೇಕಾದ್ರ ಯಾರೋ ಒಬ್ರು ಬಂದ ದಾಂಧಲೆ ಮಾಡಕತ್ರ ಏನ್ ಮಾಡ್ತಾರ ಕಡೆಶನ ಅಂತ ಕೇಳಿದ್ರ ಏನ್ ಮಾಡ್ತಾರಿಪ್ಪ ಮೊದಲು ಬಡದು ಹೊರಗೆ ಹಾಕ್ರಂತಾರ ಯಾಕಂದ್ರೆ ಈ ಕಾರ್ಯಕ್ರಮ ಕಳಿಸ್ತಾರ ಅನ್ನೋ ಉದ್ದೇಶಕ್ಕಾಗಿ ಅಂತವ್ರನ್ನ ಹೊರಗೆ ಹಾಕೋ ಸಲುವಾಗಿ ಯಾವ ಒಬ್ಬ ದೈತ್ಯಗ ಬಂದು ಎಲ್ಲರನ್ನು ಕಾಡುವಂತ ಸಮಯದಲ್ಲಿ ಆ ದೈತ್ಯನನ್ನು ಸಂಹಾರ ಮಾಡಿ ನನ್ನ ದೇವಿ ಶಾಂತಿಯನ್ನು ಕೊಟ್ಟವರು ಅಂತ ಮಾತ ಇವತ್ತು ನಾವಾದ್ರೂ ಕೂಡ ಹಾರಿದ್ದಾಗದ ಆಗ್ಯದ್ರಿಪ್ಪ ಅದೇ ತರನಾಗಿ ಸರ್ಜುಡಿ ಕಲಾವಂತರು ಸಹಿತ ಯಾವ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ಗಣಪತಿಯನ್ನ ಸ್ತೋತ್ರವನ್ನು ಮಾಡಿಕೊಂಡು ಬಂದು ಅವನಿಗೆ ಐದು ನಾಮಗಳ ಬಂದು ವಿಘ್ನೇಶ್ವರ ವಿನಾಯಕ ಲಂಬೋದರ ಗಣಪತಿ ಅನ್ನತಕ್ಕಂತ ಐದು ನಾಮಗಳನ್ನ ಇಟ್ಟುಕೊಂಡು ಅವನೇ ಬಂದಿರತಕ್ಕಂತ ವಿಘ್ನಗಳನ್ನು ದೂರ ಮಾಡಿದ ಅನ್ನುವಂತ ಮಾತನ್ನ ಸರಿಜುಡಿ ಕಲಾವಂತರು ಬಹಳ ಅಚ್ಚುಕಟ್ಟಾಗಿ ಹಾಡಿದಾರ ಹೋಗ್ಯಾರಿಪ್ಪ ಅದಕ್ಕೊಂದು ಮಾತು ಹಾಡಿದಾರ ಅವ್ರು ಹೆಂಗಪ್ಪ ಅಂತ ಕೇಳಿದ್ರ ಇಲ್ಲಿ ಬಂದಿರತಕ್ಕಂತ ವಿಘ್ನಗಳನ್ನು ದೂರ ಮಾಡಿ ಅಗ್ರ ಪೂಜಕ ಅಧಿಪತಿ ಆಗಿರ್ತಕ್ಕಂಥವ್ ನಮ್ಮ ಅಪ್ಪದಣ್ಣ ಅದಾನ್ರಿಪ್ಪ ನಿಮ್ಮ ಮಗಳು ಯಾರಾದ್ರೂ ಪೂಜೆ ಆಗಿದಾರೋ ಇಲ್ಲೋ ಅನ್ನುವಂತ ಮಾತು ಕೇಳಿ ಕೇಳಿ ಸರಿಜುಡಿ ಕಲಾವಂತರು ಸಂಗೊಳ್ಳ ಎನ್ನಚ್ಚಿ ಅಲ್ಲಿ ಹಾಡಿ ಜಿಪಿ ಹೋಗಿಬಿಟ್ಟಾರಿಪ್ಪ ಅವರಿಗೆ ಸರಿಜುಡಿ ಕಲಾವಂತರಿ ಪಾಳೆ ಕೊಟ್ಟು ಹೋಗಿದಾರ ಹೋಗ್ಯಾರಿಪ್ಪ ಅದಕ್ಕೆ ಹೆಂಗ ಪುರಾಣದಾಗ ಬರ್ದಾರಪ್ಪ ಅಂತ ಕೇಳಿದ್ರ ಯಾವ ಹರಿದಿರತಕ್ಕಂತ ಮನೆಯಲ್ಲಿ ಹರಿದಿರತಕ್ಕಂತ ಮನೆಯಲ್ಲಿ ಮತ್ತೆ ಏಳು ದಿವಸ ಮತ್ತೆ 71 ದಿವಸ ಯಾವ ಪ್ರಕೃತಿ ಪೂಜೆಯನ್ನು ಮಾಡಿದ್ದ ಆಗಿದ್ರ ಆ ಹುಟ್ಟಿರ್ತಕ್ಕಂತ ಮಗನಿಗೆ ಸುಖ ಆದ ಹರಿದಿರತಕ್ಕಂತ ತಾಯಿಗೆ ಸುಖ ಆದ ಆ ಮುಂದ ಹುಟ್ಟಿರ್ತಕ್ಕಂತ ಮಗನಿಗೆ ಎಷ್ಟೋ ವರ್ಷಗಳ ಕಾಲ ಸುಖವಾಗಿ ಇರುವಂತ ಆಯುಷ್ಯ ಆರೋಗ್ಯ ಕೊಟ್ಟಿರ್ತಕ್ಕಂತ ದೇವಿಯದ ಮಾತ ಮಾತ
ಇವತ್ತು ನಾವು ಆದರೂ ಕೂಡ ಹೇಳತಕ್ಕಂತ ಮಾತದ ಅದರಿಪ್ಪ ಅದಕ್ಕೆ ಸರ್ಜಡಿ ಕಲಾವಂತರು ನಮಗೆ ಕೇಳಿರತಕ್ಕಂತ ಮಾತದ ಅದು ಅದಕ್ಕೆ ಇನ್ನು ಏನಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಯಾವ ಸೃಷ್ಟಿಗೆ ನಮ್ಮವ್ವ ಅದು ನಾರಾಯಣ ಶಕ್ತಿ ಅನ್ನುವಂತ ಶಕ್ತಿ ಅದಾಳ ಆಕೆ ಅದಾಳಂದ್ರೆ ಈ ಜಗತ್ತ ಐತಿ ಆಕೆ ಇಲ್ಲಂದ್ರೆ ಈ ಜಗತ್ತ ಇಲ್ಲ ಅನ್ನುವಂತ ಮಾತ ಮಾತ ಇವತ್ತಿನ ದಿವಸ ನಾವಾದ್ರೂ ಕೂಡ ವಾದ ಮಾಡ್ಲಿಕ್ಕೆ ಬಂದಿದ್ದಾಗ್ರಿಪ್ಪ ಅದಕ್ಕೆ ಹೃದಯ ಸಂಗಾಗೇಶ್ ಅಂದ್ರೆ ಹೆಂಗ ಕಡೆ ಸಂಗಾಂತಿ ಕೇಳಿದ್ರ ಹೆಂಗ್ರಿಪ್ಪ ಗಂಡ ಹೆಂಡದ ಜಗಳ ಉಂಡ ಮಲಗುವ ತನಕ ಅದೆಲ್ಲ ಉಂಡ ಮಲಗುವ ತನಕ ಕರೆ ಇಲ್ಲಿ ಮನಕೊಂದು ಎಲ್ಲೋ ತನಕ ಹೆಚ್ಚಾರ ಏನ್ ಮಾಡೋದು ಹೃದಯ ಸಂಗಾಗೇಶ್ ಅಂದ್ರೆ ಹತ್ತು ಹೊಂಡು ತನಕ ಕಾರ್ಯಕ್ರಮ ನಡಿಬೇಕಾಗಿದೆ ಅದು ಗಂಡ ಹೆಂಡ್ರ ಜಗಳ ಹೆಂಗ ನಡಿಬೇಕು ಕಡೆ ಸಂಗ ಅಂತ ಕೇಳಿದ್ರ ಹೆಂಗ್ರಿಪ್ಪ ಗಂಡ ಹೆಂಡ್ರ ಜಗಳ ಗಂಧ ತೀರ್ದಂಗಿರ್ಬೇಕ ಹಂಗಾಗ್ಬಲ್ರಿಪ್ಪ ಅದು ಗಂಧ ತೀರ್ದಂಗಿರ್ಬೇಕು ಅದು ಬರೀ ಜಗಳಕ್ಕೆ ಮೂಲ ಆಗಿರಬಾರ್ದು ಅನ್ನುವಂತ ಮಾತ ನಿಮ್ಮ ದುಡ್ಡು ಅವ್ರ ಕೈಗೆ ಅವ್ರ ದುಡ್ಡು ನಿಮ್ ಕೈಗೆ ಆಗಿರ್ಬಾರ್ದ್ರಿಪ್ಪ ಆಗಿರ್ಬಾರ್ದು ಅನ್ನುವಂತ ಮಾತು ಹೇಳಿದಾರ ಹೌದು ಅದಕ್ಕೆ ಇವತ್ತಿನ ದಿವಸ ಹೆಂಗ್ರಿಪ್ಪ ನಾವಾದ್ರೂ ಕೂಡ ಬರ್ಗಿ ಕಲಾಕಾರ ಸಂಘದವ್ರ ತಾಯಿನೇ ಶ್ರೇಷ್ಠ ಮಾಡ್ಕೊಂಡಿರ್ತಕ್ಕಂತ ಮಡದಿನೇ ಶ್ರೇಷ್ಠ ಇವತ್ತು ಎಲ್ಲರಿಗೂ ಸುಖ ಆಯ್ತು ಅನ್ನುವಂತ ಮಾತು ನಾವು ಹೇಳಬೇಕಾಗ್ಯದ ಆಗ್ಯದ್ರಿಪ್ಪ ಅದಕ್ಕೆ ಸರ್ವಡಿ ಕಲಾ ಅಂತ ಮಾಡ್ಕೊಂಡಿರ್ತಕ್ಕಂತ ಗಂಡ ಶ್ರೇಷ್ಠ ಹರಿದಿರ್ತಕ್ಕಂತ ತಂದೆ ಶ್ರೇಷ್ಠ ಅವನಿಂದ್ರೆ ನಿಮಗ ಸುಖ ಆಯ್ತು ಅನ್ನುವಂತ ಮಾತು ಹೊತ್ತೊಂಡತನ ಹೇಳಿದ್ರ ಹೇಳಿದ್ರಂದ್ರೆ ಕೊಡಿರ್ತಕ್ಕಂತ ದೈವಕ್ಕೆ ನಾವು ಮಾತಾಡಿರ್ತಕ್ಕಂತ ಮಾತು ಮುಂದಿನ ವರ್ಷತಕ್ಕನು ನೆನಪಿರ್ಬೇಕ್ರಿಪ್ಪ ನೆನಪಿರ್ಬೇಕು ಅವ್ರ ಜೀವನದಾಗ ಉಪಯೋಗ ಆಗುವಂತ ಮಾತುಗಳನ್ನ ಇವತ್ತಿನ ದಿವಸ ನಾವು ಎರಡು ಕಲಾಗಿನ ಸಮುದ್ರ ಮಾತಾಡಬೇಕಾಗಿದೆ ಜಪಣ ಆಗ್ಯದ್ರಿಪ್ಪ ಅದಕ್ಕ ಇವತ್ತಿನ ದಿವಸ ನಾವು ಮಾತಾಡುವಂತ ಮಾತಿನಿಂದ ಏನಾಗ್ರಿಪ್ಪ ಯಾರಿಗೂ ಪೆಟ್ಟಾಗಿರಬಾರ್ದ ಆಗಿರ್ಬಾರ್ದ್ರಿಪ್ಪ ಕಳಿಸಿನ ಅದಕ್ಕೆ ಒಂದು ಬಲ್ಲಾರ ಒಂದು ಮಾತು ಹಿಂಗ್ ಹೇಳ್ತಾರ ಅಜ್ಞಾನಿಗಳ ಕೂಡ ಅದಕ್ಕೆ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜೀವಲೆಸ್ ಅಂತ ಯಾಕಪ್ಪ ಅಂತ ಕೇಳಿದ್ರ ಇವತ್ತು ಮಗಳಾಗ ಹಾರತಕ್ಕಂತ ಕಲಾಗಾಯನ ಸಂಘದವರ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದಗಳನ್ನ ಓದಿಕೊಂಡು ಜಗತ್ತಿನಲ್ಲಿ ತಮ್ಮದೇ ಆಗಿರ್ತಕ್ಕಂತ ಒಂದ ಶಾಪನ ಮೂಡಿಸಿ ಇವತ್ತಿನ ದಿವಸ ನಮ್ಮ ಕಲಾಗಾಯನ ಸಂಘ ಜೋಡಿ ಹಾಡ್ಲಿಕ್ಕೆ ಬಂದಾರ ಬಂದಾರಿಪ್ಪ ಚಿಕ್ಕ ಕಲಾಗಾಯನ ಸಂಘ ಆದ್ರೆ ಇವತ್ತಿನ ದಿವಸ ವಿಷಯದಲ್ಲಿ ಸರ್ಜೋಡಿ ಕಲಾವಂತರು ಏನ್ ಕೇಳ್ತಾರ ಏನ್ ಹೇಳ್ತಾರ ಏನ್ ಹೇಳ್ತಾರ ಅದಕ್ಕೆ ಎಷ್ಟು ನೆಲಕೈತೆ ಅಷ್ಟನ್ನು ನಾವು ಇವತ್ತು ಹೇಳೋಣ ಅಂತ ಮಾತು ಹೇಳಿ ಹೊತ್ತು ಹೊಡತನ ನಮ್ಮ ಅವ್ವನನ್ನ ಬೆಳೆಸೋದು ನಮ್ಮ ಕಡೆ ಅದ ಹೌದ್ರಿಪ್ಪ ಅವ್ರ ಅಪ್ಪನ ಬೆಳೆಸೋದು ಅವ್ರ ಕಡೆ ಅದ ಅದಕ್ಕೆ ಇವತ್ತಿನ ದಿವಸ ಏನು ಹೆಂಡತಿ ಶ್ರೇಷ್ಠ ಏನು ಅನ್ಕೊಂಡಿರ್ತಕ್ಕಂತ ಮಡದ ಶ್ರೇಷ್ಠ ಹರಿದಿರ್ತಕ್ಕಂತ ತಾಯಿ ಶ್ರೇಷ್ಠ ಅನ್ನುವಂತದ ನಾವು ಹೇಳ್ತೇವ ಹೇಳ್ತೇವ್ರಿಪ್ಪ ಸರಿ ಜಡಿಕಲಾ ಅಂತ್ರ ಹರಿದಿರ್ತಕ್ಕಂತ ತಂದೆ ಶ್ರೇಷ್ಠ ಏನು ಮಾಡ್ಕೊಂಡಿರ್ತಕ್ಕಂತ ಗಂಡ ಶ್ರೇಷ್ಠ ಅನ್ನುವಂತ ಮಾತನ್ನ ಹೇಳ್ತಾರಿಪ್ಪ ಅವರಾದ್ರೂ ಕೂಡ ಬೆಳೆಸಲಿ ಅನ್ನುವಂತ ಮಾತು ಹೇಳಿ ಹೇಳಿ ಬಹಳ ಮಾತಾಡೋದು ಬೇಡ ಕಡೆಶನ ಹೇಳ್ರಿಪ್ಪ ಇನ್ನೊಂದ್ ಯಾರು ನೋಡಿ ಚಾಲಿ ಹಾಡಿ ಹಾಡಿ ಸರಿಜಿಡಿ ಕಲಾವಂತರ ಚಾನ್ಸ್ ಕೊಡನು ಓಕೆ ಅವ್ರು ಏನ್ ಕೇಳ್ತಾರ ಏನ್ ಹೇಳ್ತಾರ ಹೆಂಗ ಬೆಳೆಸ್ತಾರ ಅನ್ನುವಂತ ಹಾದಿಯನ್ನು ನೋಡಿ ನೋಡ್ಕೊಂಡ ಮುಂದೆ ನಾವು ಚಾಲೋ ಮಾಡೋಣ ಮಾತು ಹೇಳಿ ಹೇಳಿ ಇನ್ನೊಂದ್ ಯಾರು ನೋಡಿ ಚಾಲಿ ಹಾಡಿ ಸರಿಜಿಡಿ ಕಲಾವಂತರ ಚಾನ್ಸ್ ಬಿಟ್ಟು ಕೊಡೋಣ ಕೊಡೋಣ್ರಿಪ್ಪ ಅದಕ್ಕ ಏನಂತ್ರಿಪ್ಪ ಕಮಿಟಿ ಹಿರಿಯರ ಹೌದು ಏನ ನಿರ್ಣಯ ಮಾಡಿದಾರಪ್ಪ ಅಂತ ಕೇಳಿದ್ರೆ ಏನ್ ಮಾಡ್ಯಾರಿಪ್ಪ ಎರಡು ಕಲಾಗಾಯನ ಸಂಘದವ್ರು ಹದಿನೆಂಟು ಪುರಾಣಗಳಲ್ಲಿ ಹಾಡಬೇಕು ಹದಿನೆಂಟು ಪುರಾಣಗಳಲ್ಲಿ ಮಾತಾಡಬೇಕು ಹೌದೌದು ಹದಿನೆಂಟು ಪುರಾಣಗಳಲ್ಲಿ ಅಂದ್ರೆ ಗಲಗಲಿ ಅವರು ಬರೆದಿರ್ತಕ್ಕಂತ ಹದಿನೆಂಟು ಸತ್ಯದಲ್ಲಿ ಬುಕ್ಕಿಗೆ ಒಂದ ಹೆಣ್ಣಿನ ಮೂರ ಗಂಡಿನ ಮೂರ ಒಟ್ಟ ಆರು ಸಾವಿರ ಆಗಿರ್ಬೇಕು ಫಸ್ಟ್ ಲಾಸ್ಟೇ ಕ್ಲಿಯರ್ ಇರಬೇಕು ನಡಕ್ಕೆ ಯಾರು ಅಡಕಿರ್ಬೇಕು ಮತ್ತ ಒಂದು ಬುಕ್ಕಿಗೆ ಒಂದು ಸವಾಲು ಮಾಡ್ರಿ ಚಿನ್ನ ಇದ್ರು ನಡೀತೈತಿ ಇರೋದ್ರ ನಡೀತೈತಿ ಅನ್ನುವಂತ ಮಾತಾರ ಹೇಳ್ರಿಪ್ಪ ಪಾಲೆ ಮುಗಿದ ಪೆಟ್ಟಿಗೆ ನಾವು ಪ್ರಶ್ನೆಗಳನ್ನ ಕೊಡ್ಲಿಕ್ಕೆ ರೆಡಿ ಮಾಡ್ತೇವ ಹೌದು ಅದೇ ತರನಾಗ ಒಂದು ಮಾತು ಇರ್ತಾರ ಅವ್ರು ಏನಿದ್ದಾರಿಪ್ಪ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಎರಡು ಕಲಾಗಾಯನ ಸಂಘದವ್ರು ಒಂದು ಪಾಲಕ್ಕೆ ಒಂದು ಘರ್ಷಣೆ ಕೇಳ್ರಿ ಹೌದು ಎಲ್ಲರಿಗೂ ತಿಳುವಂತ ಘರ್ಷಣೆ ಕೇಳ್ರಿ ಅನ್ನುವಂತ ಮಾತು ಹೇಳಿದಾರ ಹೇಳ್ರಿಪ್ಪ ಅದಕ್ಕೆ ನಮ್ಮ ಘರ್ಷಣೆ ಹೆಂಗ ಐತಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ನೋಡಿ ಇವತ್ತಿನ ದಿವಸ ಆಕಳ ಇಳಿಬೇಕಾದ್ರ ಆಕಳ ಇಳಿಬೇಕಾದ್ರ ಆಕಳ ಇಳಿಬೇಕಾದ್ರೆ ಆಕಳ ಮುಖ ಮುಂದೈತೆ ಆಕಳ ಮುಖ ಮುಂದಾದ್ರಿಪ್ಪ ಆಕಳ ಇಳಿಯುವಾಗ ಆಕಳ ಕರಿಯನ ಮುಖನೂ ಹಿಂದ ಬಂದೈತೆ ಆದ್ರೆ ಮುಂದು ಮುಖ ಐತಿ ಹಿಂದು ಮುಖ ಐತಿ ಆಕಳ ಇಳಿಬೇಕಾದ್ರ ಇವು ಎರಡೋ ಮುಖಕ್ಕೆ ಕೂಡಿ ಏನ್ ಅಂತಾರೋ ಅನ್ನುವಂತದ ನನ್ನ ಘರ್ಷಣೆ ಅದ ಘರ್ಷಣೆ ಅದ್ರಿಪ್ಪ ಸರ್ಜರಿ ಕಲಾ ಅಂತ ಬಂದ್ರೆ ಹೇಳ್ರಿ ಇಲ್ಲಿಕಂದ್ರ ಮುಂದಿನ ಪಡಕ್ಕೆ ನಾವು ಹೇಳಕ್ಕ ನಡೆಯದವ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಆಕಳ ಇರ್ಬೇಕಾದ್ರೆ ಮುಂದು ಮುಖ ಐತಿ ಹಿಂದೂ ಮುಖ ಐತಿ ಆದ್ರಿಪ್ಪ ಎರಡು ಕಡೆ ಮುಖ ಕಾಣಕತ್ತಾವ ಯಾಕಳ ಖುಷಿನ ಮುಖನ ಹಿಂದೈತಿ ತಾಯಿ ಮುಖ ಮುಂದದ ಆದ್ರಿಪ್ಪ ಆಕಳ ಎರಡು ಕಡೆ ಮುಖ ಅದಾವ ಅಂದ್ಕೊಂಡ ಇದಕ್ಕೆ ಏನತ್ ಕರ್ದಾರು ಅನ್ನುವಂತದ ನನ್ನ ಘರ್ಷಣೆ ಅದ ಆದ್ರಿಪ್ಪ ಮುಂದಿನ ಪಡಕ್ಕೆ ಸರ್ಜಿಕರ ಆದ್ರೂ ಬಂದ್ರೆ ಹೇಳ್ರಿ ಇಲ್ಲಿಕಂದ್ರ ಇಲ್ಲಂದ್ರೆ ನಾವು ಹೇಳಕ್ಕ ನಡೆಯೋದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇನ್ನೊಂದ್ ಯಾರು ನೋಡಿ ಚಾಲಿ ಹಾಡ ಸರ್ಜಿಕರ ಆದ್ರೆ ಚಾನ್ಸ್ ಮೈಕ್ ಕೊಡೋಣ್ರಿಪ್ಪ
ಕೃಷ್ಣಪ್ಪನ ಯಮ್ಮನಪ್ಪ ಅದ ಹೊಜರಿ ಸಾಕನ ಹಳ್ಳೂರು ಗ್ರಾಮದ ದುರ್ಗಾದೇವಿ ಪೂಜರುಗಳಾಗಿರ್ತಕ್ಕಂಥವ್ರು ಅದು ನಮ್ಮ ಅಕ್ಕನ ಈ ಗಾಯನವನ್ನು ಕೇಳಿ ಕೇಳಿ ಅತಿ ಆನಂದವತ್ತರಾಗಿ ನಮ್ಮ ಸಂಘಕ್ಕ 101 ರೂಪಾಯಿ ಕಲಾಕಣೆ ಕೊಟ್ಟಾರ ಕೊಟ್ಟಾರಿಪ್ಪ ಮಾಡುವಂತ